ನಾನು ಮದುವೆ ಆಗ್ಬೇಕು ಅಂತೀರಾ ರಣಧೀರ ಇವನೇ ಇವನು. ಏ ನೋಡ್ರಿ, ನಿಮ್ಮ ನೀನು ಕರಿಸ್ಕೊಂಡು ಕುಂಡ್ರಿಸ್ಕೊಂಡು ಮಾತಾಡಕ್ಕೆ ಏನಂತವ ಟೈಮ್ ಇಲ್ಲ. ನನ್ನ ಮಗಳನ್ನ ನಿನ್ಗೆ ಯಾಕೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ 30 ಸೆಕೆಂಡಲ್ಲಿ ಇಂಪ್ರೆಸ್ ಮಾಡಬೇಕು ನನ್ನ. ಹಾಂ ಅಂಕಲ್, ನೀವು ನನ್ನ ಓವರ್ ಕಾನ್ಫಿಡೆಂಟ್ ಅನ್ಕೊಂಡ್ರು ಪರವಾಗಿಲ್ಲ. ನಿಮ್ಮ ಮಗಳನ್ನ ಮದುವೆ ಆಗ್ತಿದ್ದ ಹಾಗೆ ಅವಳನ್ನ ಟ್ರಿಪ್ ಕರ್ಕೊಂಡು ಹೋಗಿ ಟ್ರಿಪ್ ಎಕ್ಸ್ಪೆನ್ಸಸ್ ನಲ್ಲಿ 50,000 ವರೆಗೂ ಲಿವ್ ಟ್ರಾವೆಲ್ ಅಸಿಸ್ಟೆನ್ಸ್ ನಲ್ಲಿ ಡಿಡಕ್ಷನ್ಸ್ ಅನ್ನ ತಗೊಂತೀನಿ. ಅಲ್ಲಿಂದ ಬರ್ತಾ ಇದ್ದಾಗೆ ನಮ್ಮಿಬ್ಬರ ಕನಸಿನ ಮನೆನ ಕಟ್ಟಿ ಲೋನ್ ಅಮೌಂಟ್ ನಲ್ಲಿ ಇಂಟ್ರೆಸ್ಟ್ ಪೋರ್ಷನ್ ಸೆಕ್ಷನ್ 24 ಬಿ ನಲ್ಲಿ 2 ಲಕ್ಷದವರೆಗೂ ಡಿಡಕ್ಷನ್ಸ್ ಅನ್ನ ತಗೊಂಡು ಪ್ರಿನ್ಸಿಪಲ್ ಅಮೌಂಟ್ ಅನ್ನ 80 ಸಿ ನಲ್ಲಿ ಕ್ಲೇಮ್ ಮಾಡ್ಕೊಂತೀನಿ. ನೀವೇನಾದ್ರೂ ಹೇಳಿ ಅಂಕಲ್, ದುಡ್ಡನ್ನ ಇವತ್ತಲ್ಲ ನಾಳೆ ದುಡಿಬಹುದು, ಆದ್ರೆ ಆರೋಗ್ಯ ಮುಖ್ಯ. ಅದಕ್ಕೆ ಅಂತ ನಮ್ಮಿಬ್ಬರ ಹೆಸರಿನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸಿ ಸೆಕ್ಷನ್ 80 ಡಿ ನಲ್ಲಿ 25,000 ವರೆಗೂ ಕ್ಲೇಮ್ ಮಾಡ್ಕೊಂತೀನಿ. ಮಾವ ಏನಪ್ಪ ಇವನು ಬರೀ ಖರ್ಚು ಮಾಡೋದ್ರ ಬಗ್ಗೆ ಮಾತಾಡ್ತಾವೆ, ರಿಟೈರ್ಮೆಂಟ್ ಬೆನಿಫಿಟ್ಸ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಏನು ಮಾತಾಡ್ತಿಲ್ಲ ಅಂತ ಅನ್ಕೊಂಬೇಡಿ. ನಾನು ಆಲ್ರೆಡಿ ಮ್ಯೂಚುವಲ್ ಫಂಡ್ಸ್, FD, NPS, PPF ಮೇಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ 80 ಸಿ ನಲ್ಲಿ 1.5 ಲಕ್ಷದವರೆಗೂ ಡಿಡಕ್ಷನ್ಸ್ ಅನ್ನ ತಗೊಂತಿದ್ದೀನಿ. ಅಡಿ ಅಂದ್ರೆ ನಿಮ್ಮಂತ ನಾಲೆಡ್ಜ್ ಪರ್ಸನ್ ಗೆ ಯಾವ ನನ್ನ ಮಗ ಏನ್ ಕೊಡಲ್ಲ ಅಂತಾನೆ? ಇಷ್ಟೆಲ್ಲ ನಾಲೆಡ್ಜ್ ನಿಮ್ಗೆ ಎಲ್ಲಿಂದ ಬಂತು? ನಾನು ಟ್ಯಾಕ್ಸ್ ರಿಲೇಟೆಡ್ ಆರ್ಟಿಕಲ್ಸ್ ಅನ್ನ ಪಿರಾಮಲ್ ಫೈನಾನ್ಸ್ ವೆಬ್ಸೈಟ್ ನಲ್ಲಿ ಓದಿ ತಿಳ್ಕೊಂತೀನಿ. ನೀವು ತಿಳ್ಕೊಬೇಕಂದ್ರೆ ನನ್ನ ಬಯೋನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ನೀವು ತಿಳ್ಕೊಬಹುದು.